ಸ್ವಾಮಿ ಕೊರಗಜ್ಜ ದೈವದ ಗುಡಿ. ಇದು ಮಣಿಪಾಲ್ ಹೋಗೋ ರೋಡು, ಇದು ಉಡುಪಿ ರೋಡು. ಇಲ್ಲಿ ಒಂದಿಷ್ಟು ದೂರ ಒನ್ ವೇ ಮಾಡಿದ್ದಾರೆ, ಅಲ್ಲಿ ರೈಲ್ವೆ ಟ್ರ್ಯಾಕಿಗೋಸ್ಕರ. ನಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಯಿಸ್ಬೇಕು. ಕಳಿಸ್ಬೇಕಾದ್ರೆ ಒಂದು ಸಮಸ್ಯೆ ನೋಡಿ ಏನಾಗೈತೆ. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ನಮ್ಮದು ಬ್ಯಾಟ್ರಿ ಎಲ್ಲ ಬಿಚ್ಚಿದ್ದೀವಿ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಬಿಲ್ ಬಂದಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ನಮ್ಮ ಸಬ್ಸ್ಕ್ರೈಬರ್ ಒಂದು ಪ್ರಶ್ನೆ ಹಾಕಿದರು ಅದ್ರ ಬಗ್ಗೆ, ಬಿಲ್ ಬಗ್ಗೆ. ಅದ್ರ ಬಗ್ಗೆ ನಮ್ಮ ಅಂಬಾರಿ ಲೋಡಾಗಿ ಬಂದಿದ್ದಂತೆ ಎಲ್ಲೈತೆ ಗಾಡಿ, ಗಾಡಿ ಎಲ್ಲೈತೆ ಹೋಗಲಿ. ಅಲ್ಲಿದೆ ನೋಡಿ ಗಾಡಿ. ಸ್ನೇಹಿತರೆ, ಇವಾಗ ಕಲ್ಲಡ್ಕದಲ್ಲಿದ್ದೀನಿ. ಇಲ್ಲಿ ಬ್ರಿಡ್ಜ್ ನೋಡಿ ಮಾಡಿರೋದು, ಕಾಣ್ತಿರ್ಬೋದು. ಹೆಚ್ಚು ಕಮ್ಮಿ ಮೇಲ್ಗಡೆ 6 ಲೈನ್ ಇರ್ಬೋದು ಅಂದ್ಕೊಂಡಿದ್ದೀನಿ ನಾನು. 3 ಲೈನ್ ಬ್ರಿಡ್ಜು, 6 ಲೈನ್ ಈ ಕಡೆ, 3 ಲೈನ್ ಆ ಕಡೆ, 3 ಲೈನು ನೋಡಿ. ಪಿಲ್ಲರ್ಗಳು ನೋಡಿ ಎಷ್ಟೆಷ್ಟು ಹೈಟಿಗೆ ಮಾಡಿದ್ದಾರೆ. ಸೆಂಟ್ರ್ ಪಿಲ್ಲರ್ ನೋಡಿ ಎಷ್ಟು ಚಿಕ್ಕದಾಗಿದೆ, ಅದು ನೋಡಿ ಎಷ್ಟು ಹೈಟಿಗೆ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ನನ್ನ ಅನಿಸಿಕೆ ಒಂದು 50 ಅಡಿ ಹೈಟ್ ಮಾಡಿರ್ಬೋದು ಅಂದ್ಕೊಂಡಿದ್ದೀನಿ. ಇದು 50 ಅಡಿ ಹೈಟು, ಅಷ್ಟೊಂದು ಹೈಟ್ ಏನಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ ನೋಡಿ. 50 ಪಕ್ಕ 50 ಮೇಲೇ ಐತೆ, ಏನಕ್ಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡಿ ಇವಾಗ ಕಾಣ್ತಿದ್ದೆ ಓಪನ್ ಇತ್ತು ನೋಡ್ದ, ಇನ್ನು ರೆಡಿ ಮಾಡ್ತಾವ್ರೆ ನೋಡಿ, ಎಲ್ಲ ಓಪನ್ ಐತೆ. ಮುಂದೆ ಒಂದಿನ ಇದು ನನ್ನ ಅನಿಸಿಕೆ ಅಷ್ಟೊಂದು ಹೈಟ್ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ ಅನಿಸುತ್ತೆ. ಬನ್ನಿ ನೋಡೋಣ. ಆಮೇಲೆ ಅಗಲ ನೋಡಿ, ಆ ಪಿಲ್ಲರ್ ಸೆಂಟ್ರ್ ಪಿಲ್ಲರಿಂದ ಇಷ್ಟು ಉದ್ದಕ್ಕೆ ಎಷ್ಟು ಅಗಲ ಬಂದಿದೆ ನೋಡಿ, ಎಷ್ಟು ಅಗಲ ಬಂದಿದೆ ಆ ಕಡೆ ಆ ಕಡೆ ಆಗಲಿ. ಹೆಚ್ಚು ಕಮ್ಮಿ ಸೆಂಟ್ರ್ ಪಿಲ್ಲರಿಂದ ಅಲ್ಲಿಂದ ಇಲ್ಲಿಗೆ 20 ಅಡಿ ಅಗಲ ಬಂದಿದೆ, 20-30 ಅಡಿ ಅಗಲ ಬಂದಿದೆ ನೋಡಿ. ಈ ಪಿಲ್ಲರಿಂದ ಈ ಕಡೆ 30 ಅಡಿ ಅಗಲ ಬಂದಿದೆ, 30 ಮೇಲೇ ಇರಬೇಕು. ಏನು ಕಷ್ಟ ಅಗಲ ಮಾಡಿದ್ದಾರೆ ಅಂದರೆ, ಒಟ್ಟಿನಲ್ಲಿ ರೋಡು ವಿಶಾಲವಾಗಿ ಮಾಡಿದ್ದಾರೆ, ಪಿಲ್ಲರು ಎರಡು ಕೊಡಬೇಕಾಗಿತ್ತು ಅನಿಸುತ್ತೆ ನನ್ನ ಅನಿಸಿಕೆ. ಸೆಂಟ್ರ್ ಪಿಲ್ಲರ್ ಕೊಟ್ಬಿಟ್ಟು ಇಷ್ಟು ಅಗಲ ಮಾಡೋ ಬದಲು ಕೆಳಗಡೆ 2 ಪಿಲ್ಲರ್ ಕೊಡಬೇಕಾಗಿತ್ತು ಅನಿಸುತ್ತೆ, ಆವಾಗ ಫುಲ್ ಸೇಫ್ಟಿ ಆಗಿರೋದು. ಒಂದೇ ಸಲ ಏನೋ ಇಂಜಿನಿಯರ್ಗಳ ಅನುಭವ, ಅವ್ರು ಹಾಕಿರ್ತಾರೆ ಮಾಡಿರ್ತಾರೆ, ಏನೇನು ಮಾಡಿರ್ತಾರೆ ಅವ್ರಿಗೆ ಗೊತ್ತು. ಮುಂದೆ ಹೋಯ್ತಾ ಹೋಯ್ತಾ ನಾವು ಇರ್ತೀವೋ ಇರಲ್ಲ, ಇನ್ನೊಂದು 100 ವರ್ಷ ಹೋದರೆ ನಾವು ಯಾರಂತ ಯಾರಿಗೂ ಗೊತ್ತಿರಲ್ಲ, ಆವಾಗ ಏನೇನಾಗಿರ್ತೈತೆ ಒಂದೂ ಗೊತ್ತಿರಲ್ಲ. ತಕ್ಕ ಮಟ್ಟಿಗೆ ಇವಾಗ ಇರೋವರೆಗೂ ಜೀವನ ಸಾಗಿಸ್ಕೊಂಡು ಹೋಗೋಣ. ಇದು ಬಂದು BC ರೋಡಿಂದ ಕಲ್ಲಡ್ಕ ಬರೋ ದಾರಿಯಲ್ಲಿ ಪಿಲ್ಲರ್ ಮಾಡಿರೋದು ಕಲ್ಲಡ್ಕ ಊರೊಳಗೆ. ಯಾರಪ್ಪ ಕೀ ಕೀ ಅಂತೀರಾ? ಬನ್ನಿ ಆರಾಮಾಗಿ ಹೋಗೋಣ. ಇನ್ನೂ ಟೈಮ್ 7 ಗಂಟೆ, ಇನ್ನೂ 1.25 ಅವರ್ ಟೈಮ್ ಇದೆ. ಲೇಬರ್ ಬರತ್ತ ಜಾಗ ಇನ್ನೊಂದು 15-10 ಕಿಲೋಮೀಟ್ರ್ ಇತ್ತು ಅಷ್ಟೇ, 10 ಕಿಲೋಮೀಟ್ರ್. 1.25 ಅವರ್ ಟೈಮಿಂಗ್ಸ್ ಇದೆ. ಇವಾಗ ಮಳೆ ಅನೇಕ ಶುರುವಾಗಿದೆ, ಪರವಾಗಿಲ್ಲ ಬರಲಿ, ಏನೂ ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ಒಂದು ಕಡೆ ಖಾಲಿ ಮಾಡ್ಕೊಂಡು 2ನೇ ಕಡೆ ಬಂದಿದ್ದೀವಿ. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಸ್ವಾಮಿ ಕೊರಗಜ್ಜ ದೈವದ ಗುಡಿ. ಒಳ್ಳೆ ಮಂಗಳೂರು ಈ ಕಡೆ ಬಂದು ದಕ್ಷಿಣ ಕನ್ನಡದಲ್ಲಿ ಬಂದ್ಬಿಟ್ಟು ಭಾರಿ ಹೆಸರುವಾಸಿ ದೇವರು ಸ್ವಾಮಿ ಕೊರಗಜ್ಜ. ನಾನು ಪ್ರತಿ ಸಲ ಬಂದಾಗ್ಲೂ ಮಂಗಳೂರಲ್ಲಿ ನಂತೂರಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಇವತ್ತು ಇಲ್ಲೂ ಬಂದಿದ್ದಕ್ಕೆ ಇಲ್ಲೇ ದರ್ಶನ ಎಲ್ಲ ಆಯಿತು. ಎಷ್ಟು ಜನ ಬಂದಿದ್ದಾರೆ ನೋಡಿ. ಈ ದೇವರಿಗೆ ಮುಖ್ಯವಾದ ಕಾಣಿಕೆ ಬೀಡಿ, ಎಲ್ಲಡಿಕೆ, ಚಕ್ಲಿ, ನಿಪ್ಪಟ್ಟು, ಎಣ್ಣೆ ಇದೆ ಕಾಣಿಕೆ ನೋಡಲ್ಲ. ನಮ್ಮ ಗಾಡಿ ಬ್ಯಾಟ್ರಿಗೂ ಕಾಣ್ತಿದೆ, ಮೆಗಾ ಸೇಲ್ಸ್ ಅಂತೇಳಿ ಕಂಪ್ನಿ ಹೆಸರು ನೋಡಿ. ಅದು ಇದ್ರ ಕಡೆ ಹೋಗೋದು ನಮ್ಮ ಜ್ಯೋತಿ ಕಡೆ. ಈ ಕಡೆ ರೈಟಿಗೆ ನೋಡಿ, ಇದು ಮಂಗಳದೇವಿ ದೇವಸ್ಥಾನ ಕಡೆಯಿಂದ ಬರೋದು. ಗಾಡಿ ಖಾಲಿ ಮಾಡಿಸ್ಕೊಂಡು ನೋಡೋಣ, ಇನ್ನು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸ್ನೇಹಿತರೆ, ಮಂಗಳೂರು 3 ಕಡೆ ಖಾಲಿ ಆಯಿತು, ಇನ್ನೂ ಉಡುಪಿಗೆ ಹೋಗ್ಬೇಕು, 2 ಕಡೆ ಐತೆ. ಬಿಸಿಲಲ್ಲಿ ಸಾಕಾಗ್ಬಿಡೈತೆ,
ಟಾರ್ಪಲ್ ಬಿಚ್ಚಿ ಹಾಕಿ ನಮ್ಮ ಟೈಮ್ಗೆ ಮಳೆ ಇಲ್ಲ, ಅದು ಒಂದು ಖುಷಿ. ಟೋಟಲ್ ಮಂಗಳೂರಾಗ ಮಳೆನೇ ಇಲ್ಲ, ಬೆಳಗ್ಗೆಯಿಂದ ಕ್ಲೀನಾಗಿ ಖಾಲಿ ಮಾಡಿದ್ವಿ. ಏನಪ್ಪ ಅಂದರೆ ಸ್ವಲ್ಪ ತಾರ್ಪಲ್ ಬಿಚ್ಚಿ ಹಾಕಿ ಸಾಕಾಯ್ತಷ್ಟೇ. ಬನ್ನಿ, ಏನು ಮಾಡೋಕ್ಕಾಗಿಲ್ಲ, ಸುಮ್ಮನೆ ಕುಂದ್ರೆ ದುಡ್ಡು ಬರೋಲ್ಲ, ಕಷ್ಟಪಟ್ರೇ ದುಡ್ಡು ಬರೋದು. ಉಡುಪಿ ಹೋಗ್ಬೇಕು ಇನ್ನು, ಉಡುಪಿ ಎರಡು ಕಡೆ ನೋಡಿ ಎಲ್ಲ ಬೀಳ್ತೋಗ್ಬಿಟ್ಟಿದ್ವಿ. ಫ್ಯಾನ್ ಹಾಕಿದ್ದೀನಿ ಆದರೂ ಗಾಡಿ ಇದಾಗ್ತಾ ಇಲ್ಲ. ಈಗ ಮೂವ್ ಮಾಡಿದ್ದೀನಲ್ಲ, ಹಂಗಾಗಿ ಒಂದು ಸ್ವಲ್ಪ ದೂರ ಒಂದು 10 ಕಿಲೋಮೀಟರ್ ಆದರೆ ಅವಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಇದು ಮಂಗಳಾದೇವಿ ರೋಡು, ಈ ಕಡೆ ಹೋದರೆ ಮಂಗಳಾದೇವಿ, ನಾನು ಇದು ಪಂಪೈ ಸರ್ಕಲ್ ಹೋಗೋ ರೋಡ್ ಇದು ರಿಟರ್ನ್. ಸಾಕಾಗ್ಬಿಡ್ತೈತಪ್ಪ ಡೆಲಿವರಿಗಳು ತುಂಬ ಬಂದರೆ. ಈಗ ಆಲೇ ಟೈಮು 3:30, ಉಡುಪಿ ಹೋಗೋಷ್ಟೊತ್ತಿಗೆ ಹೆಚ್ಚು ಕಮ್ಮಿ 4:45 ಆಗುತ್ತೆ. ಖಾಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಖಾಲಿ ಆದರೆ ಪರವಾಗಿಲ್ಲ, ಖಾಲಿ ಆಗಲಿಲ್ಲ ಅಂದರೆ ತುಂಬಾ ಕಷ್ಟ, ಬೇಜಾರಾಗ್ಬಿಡ್ತವೆ. ಡೋರ್ ಓಪನ್ ಆಗ್ಬಿಡಿ, ಅವರು ಅಮಾಲ್ರು ಡೋರ್ ತೆಗೆದವರು ಕ್ಲೀನಾಗಿ ಹಾಕೇ ಇಲ್ಲ, ಡೋರ್ ಓಪನ್ ಆಗ್ಬಿಡ್ತು. ಸಡನ್ನಾಗಿ ಯಾವ ಗಾಡಿ ಬಂದಿಲ್ಲಪ್ಪ, ಬಂದಿರೋ 2-wheeler 5-wheeler ಬಂದರೆ ಹೊಡ್ಕೊಂಬಿಡೋರು, ಸೈಡ್ಗಾಕಿ ಡೋರ್ ಹಾಕೊಂಡಿದ್ದಾಯ್ತು. ಅದು ನಮಗೆ ಮೈಂಡಲ್ಲಿ ಇರೋಲ್ಲ, ಯಾಕಂದರೆ ಎನಿ ಟೈಮ್ ಒಬ್ಬರೇ ಇರ್ತೀವಲ್ಲ, ಹಂಗಾಗಿ ಅದು ಡೋರ್ ಯಾವಾಗಲೂ ಲಾಕ್ ಐತೆ ಅಂತಾನೆ ಅನ್ಕೊಂಡಿರ್ತೀವಿ ನಾವು. ಇವರು ಯಾವಾಗಲೂ ಒಂದ್ಸರಿ ಬರ್ತಾರೆ, ಏನು ಮಾಡ್ತಾರೆ, ತೆಗೆದಿರ್ತಾರೆ, ಕ್ಲೀನಾಗಿ ಹಾಕಿರಲ್ಲ ಲಾಕು, ಅದು ಓಪನ್ ಆಗ್ಬಿಡ್ತೈತೆ. ಅವರು ಕಾರ್ ಬರ್ತೈತೆ, ಆಟೋ ನೋಡ್ರೆ ರೋಡಲ್ಲಿ ನಿಂತ್ಕೊಂಡವ್ರೆ. ಸಿಟಿ ಒಳಗೆಲ್ಲ ಬಂದರೆ ಇದೇ ರಾಮಾಯಣ. ಆದಷ್ಟು ರೈಟ್ ಕೇಳ್ಕೊಂಬಿಡೋಣ, ಲೆಫ್ಟಲ್ಲಿ ತುಂಬ ಕಷ್ಟ ಆಗುತ್ತೆ ನೋಡಿದ್ರು. ಮಿಲ್ಟ್ರಿ, ನಾನೊಂದ್ಸಲಿ ಇಲ್ಲಿ ಮಿಲ್ಟ್ರಿಗೆ ಬೆಂಗಳೂರು MG ರೋಡಿಂದ ಡ್ರಿಂಕ್ಸ್ ತುಂಬ್ಕೊ ಬಂದಿದ್ದೆ ನಮ್ಮ ಕ್ಯಾಂಟ್ರಿ ಇದ್ದಾಗ. ಅಲ್ಲೇ ಖಾಲಿ ಆಗುತ್ತೆ ಡ್ರಿಂಕ್ಸ್, ಮಿಲ್ಟ್ರಿದು ಆರ್ಮಿದು. ಇನ್ನೂ ಸಿಟಿ ಪಾಸ್ ಆಗೋವರೆಗೂ ಹೆಚ್ಚು ಕಮ್ಮಿ 3/4 ಗಂಟೆ ಆಗ್ಬಿಡುತ್ತೆ. KPT ಪಾಸ್ ಆಗೋವರೆಗೂ, ಏರ್ಪೋರ್ಟ್ ರೋಡ್ KPT ಪಾಸ್ ಆಗಿಬಿಟ್ರೆ ಅಲ್ಲಿಂದ ಸೀದಾ ಹೋಗ್ಬಿಡ್ಬೋದು, ಅಲ್ಲಿವರೆಗೂ ಸ್ವಲ್ಪ ಟ್ರಾಫಿಕ್ ಇದ್ದೇ ಇರುತ್ತೆ. ಮಂಗಳೂರಲ್ಲಿ ಒಂದು ಏನು ಖುಷಿಯಪ್ಪ ಅಂದರೆ ಎಲ್ಲಿಂದ ಎಲ್ಲಾರ ಹೋಗಿ ಸಿಟಿ ಒಳಗೆ, ನೋ ಎಂಟ್ರಿಗಳಿಲ್ಲ, ಒನ್ ವೇ ಇರ್ತವೆ, ಒನ್ ವೇ ನೋಡ್ಕೊಂಡು ಓಡಾಡಬೇಕು, ನೋ ಎಂಟ್ರಿಗಳಿಲ್ಲ. ಆರಾಮಾಗಿ ನೋಡು, ಬೆಳಗ್ಗೆ ಫಸ್ಟ್ ನಡೀಲ್ವರೆಗೆ ಅಂತೂ ಅಲ್ಲಿ ನವಾಬಾರತ್ ಸರ್ಕಲ್ ಅಂತೇಳಿ ಫುಲ್ಲು ಸಿಟಿ ಒಳಗೆ PVC ಸರ್ಕಲ್ ಅಂತ ಬರುತ್ತೆ, ಅದು ಬಿಟ್ಟು ಮುಂದೆ ನವಾಬಾರತ್ ಸರ್ಕಲ್ಲು, ಅಲ್ಲಿ ಖಾಲಿ ಮಾಡಿದೆ. ಪೂರ್ತಿ ಸಿಟಿ ಒಳಗೆ ಓಡಾಡಿಸ್ತಾ ಇದ್ದೀನಿ, ಅದೊಂದು ಸಮಸ್ಯೆ ಇಲ್ಲ. ನೋಡಿ ಅಲ್ಲಿ ಮಳೆ ಮೋಡ ಆಗ್ಬಿಡ್ತು. ಸೊ ಮಳೆ ಬಂದರೆ ಟೆನ್ಷನ್, ತಾರ್ಪಲ್ ಕ್ಲೀನಾಗಿ ಹಾಕ್ಕೊಂಡಿದ್ದೀವಿ, ಏನು ಸಮಸ್ಯೆ ಇಲ್ಲ, ಆದ್ರೂ ಫುಲ್ ಖಾಲಿ ಆಗ್ಬಿಟ್ಟವೆ. ಇನ್ನೊಂದು ಕಾಲು ಭಾಗ ಐತೆ, ಮುಕ್ಕಾಲು ಭಾಗ ಖಾಲಿ ಆಗ್ಬಿಟ್ಟವೆ, ಇನ್ನು ಕಾಲು ಭಾಗ ಐತೆ. ದಿ ನೆಕ್ಸ್ಟ್ ಡೇ, ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ಇಲ್ಲಿ ಬಂದೆ, ಗಾಡಿ ಖಾಲಿ ಆಗಿಲ್ಲ, ಇವತ್ತು ಖಾಲಿ ಮಾಡ್ತಾರಂತೆ, ಮಳೆ ಬರ್ತಾ ಇದೆ, ಬನ್ನಿ ನಾಷ್ಟ ಮಾಡೋಣ. ಬನ್ಸು, ಬಿಸಿ ಬಿಸಿ ಬನ್ಸು, ಕಷಾಯ ಹೇಳಿದ್ದೀನಿ, ಬನ್ಸು ಮತ್ತು ಕಷಾಯ ಕುಡಿದ್ಬಿಟ್ಟು ಹೋಗಿ ಗಾಡೀಲಿ ಕೂತ್ಕೊಳ್ಳೋದು. ಲೇಬರ್ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ, ಲೇಬರ್ ಬಂದಮೇಲೆ, ಲೇಬರ್ ಬಂದ್ರೂ ಮಳೆ ಬರ್ತೈತೆ ಸಿಕ್ಕಾಪಟ್ಟೆ, ನೋಡ್ಕೊಂಡು ಖಾಲಿ ಮಾಡಿಸ್ಬೇಕು. ಬನ್ನಿ ಫಸ್ಟ್ ಇಲ್ಲಿಂದ ಟಿಫನ್ ಮಾಡ್ಕೊಂಡು ಹೋಗೋಣ. ನೋಡಿ ಇದೇ ಕಷಾಯ, ಕಷಾಯನೂ ಬನ್ಸು ತಿಂದಿದ್ದಾಯಿತು, ಮತ್ತೆ ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಇನ್ನೂ ಟೈಮ್ 8:30, ಎಮರ್ಜೆನ್ಸಿ ಫಾಸ್ಟ್ ಫುಡ್ ಇದು, ಮತ್ತೆ ಆಮೇಲಿಂದ ನೋಡೋಣ. ಸ್ನೇಹಿತರೆ ಉಡುಪಿಯಲ್ಲಿದ್ದೀನಿ, ಖಾಲಿ ಮಾಡಿಸ್ತಾ ಇದ್ದೀನಿ. ಅಪ್ಪ ಸವಾಸ ಬೇಡ, ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಮಳೆ, ಇವಾಗ ಸ್ವಲ್ಪ ಕಡಿಮೆ ಆಗೈತೆ ಮಳೆ, ಬಿಸಿಲು ಇವಾಗ ಬೆವ್ತೋಗ್ಬಿಟ್ಟಿದ್ದೀನಿ. ಓ ಇನ್ನೂ ಒಂದು ಡೆಲಿವರಿ ಹೋಗ್ಬೇಕು ಇದ್ದೀವಿ. ನೋಡಿ ಇದೆ ಬ್ಯಾಟ್ರಿ, ಅವಿಷ್ಟು ಖಾಲಿ ಮಾಡಿ ಇದು ಇದು ಅಷ್ಟೇ. ಇಲ್ಲಿ ಇದು ಮುಂದ್ಗಡೆ ಎರಡು ಲೈನು, ಬೇರೆ ಕಡೆ ಅದೊಂದು ಕಡೆ ಹೋಗ್ಬೇಕು. ತಾರ್ಪಲ್ ನೋಡಿ, ಎತ್ತು ಎತ್ತಿ ಹಾಕಿ ತಾರ್ಪಲ್ ಹಾಕಿ ಹಾಕಿ ತಾರ್ಪಲ್ ತೆಗೆಯೋದು ಹಾಕಿ ತೆಗೆಯೋದು ಹಾಕಿ ಸಾಕಾಗ್ಬಿಡಿ ನನಗಂತು. ಒಂದು ಮಿನಿಮಮ್ ಇನ್ನೊಂದು ಒನ್ ಅವರ್ ಮಳೆ ಬರಲಿಲ್ಲ ಅಂದರೆ ಸಾಕು, ಖಾಲಿ ಮಾಡ್ಬಿಡ್ಬೋದು. ಇದು UPS ಬ್ಯಾಟ್ರಿ ಇದೆಲ್ಲ, ಇದು ಬ್ಯಾಟ್ರಿ ಐತಲ್ಲ, ಸಿಕ್ಕಾಬಡೆ ತೂಕ ಬರುತ್ತೆ, 70 kg 80 kg ಬರುತ್ತೆ. ಒಂದು ಅಣ್ಣ ಒಂದು 70 kg ಬರುತ್ತೆ ಬ್ಯಾಟ್ರಿ, ಇದು 70 ಬರುತ್ತಾ?
ಅದು ಜಾಸ್ತಿ ಅದು ಇನ್ವರ್ಟರ್ ಸೋಲಾರ್ದ ಆಯ್ತು. ಹೇ ಅದು ವಾರಂಟಿ, ಅದು ಎಪ್ಪತ್ತೆರಡು ತಿಂಗಳು ವಾರಂಟಿ ಅದು. ಬಾ, ಇದು ಸೋಲಾರ್ದಲ್ಲ, ಇದು ಸೋಲಾರ್ ಬ್ಯಾಟ್ರಿ, ಇದು ಅದು ಇನ್ವರ್ಟರ್ ಬ್ಯಾಟ್ರಿ, ಎರಡು ಲಿಫ್ಟ್ ಮ್ಯಾಕ್ಸು. ಸಗಾಗ್ಬಿಡುತ್ತೆ, ಬೆಳಗ್ಗೆನೇ ಖಾಲಿ ಆಗ್ಬಿಡೋದು ಲೆಕ್ಕದಲ್ಲಿ, ಮಳೆ ಇರೋದ್ರಿಂದ ಖಾಲಿ ಆಗಲಿಲ್ಲ ಬೆಳಗ್ಗೆಯಿಂದ. ಇವಾಗ ಒಂದು ಸ್ವಲ್ಪ ಬಿಡ್ತು ಟೈಮ್, ಬಂದ್ಬಿಟ್ಟು ಈಗ 2 ಗಂಟೆ. ಏನು ಇವತ್ತು ಲೋಡ್ ಆಗಲ್ಲ, ಏನಿದ್ರು ನಾಳೆನೇ ಲೋಡ್. ಇವತ್ತು ಖಾಲಿ ಮಾಡ್ಕೊಂಡು ಒಟ್ಟಲ್ಲಿ ಇವತ್ತು ಖಾಲಿ ಆಗುತ್ತಲ್ಲ, ಖಾಲಿ ಆಗುತ್ತಲ್ಲ. ಎಲ್ಲ ಇಲ್ಲೇ ಇಳಿಸಂಗ್ ಕಾಣ್ತೀರಾ? ಅಲ್ಲ, ಇವ್ರದ್ದೇನು ಮನೆಗೇನು ಹೋಗೋದು ಬೇಡಲ್ಲ, ಇಲ್ಲಲ್ಲ ಒಳ್ಳೇದಾಯ್ತಲ್ಲ. ಒಳ್ಳೇದಾಯ್ತು, ಸರಿ. ಅಲ್ಲಿ ಮನೆ ತಗೋಂದ್ರೆ ಎಲ್ಲಿ ಜಾಗ ಇಲ್ಲ, ಏನಿಲ್ಲ, ಯಾಕೆ ಬೇಕು? ಇವಿಷ್ಟು ಖಾಲಿ ಆಗ್ಬಿಟ್ರೆ ಮುಗೀತು. ಇವು ಎರಡು ಲೈನು ಇಲ್ಲಿ ಹಾಕಿದ್ದಾರೆ ನೋಡಿ, ಹೆಸರು ಕನಸು. ಕನಸು ಅಲ್ಲ ಅದು ಅಂಗಡಿ ಹೆಸರು, ಸಕ್ಕದಾಗಿಟ್ಟವ್ರೆ ಹೆಸರು, ಅಂಗಡಿ ಹೆಸರು ಕನಸು ಅಂತೆ. ಇದ್ಯಾವುದು? ಸ್ಪೀಡ್ ಎಲೆಕ್ಟ್ರಾನಿಕ್ಸ್, ಸ್ಪೀಡ್ ಎಲೆಕ್ಟ್ರಾನಿಕ್ಸ್. ಇದು ಮಣಿಪಾಲ್ ಹೋಗೋ ರೋಡು, ಇದು ಉಡುಪಿ ರೋಡು. ಇಲ್ಲಿ ಒಂದಿಷ್ಟು ದೂರ ಒನ್ ವೇ ಮಾಡಿದ್ದಾರೆ, ಅಲ್ಲಿ ರೈಲ್ವೆ ಟ್ರ್ಯಾಕಿಗೋಸ್ಕರ. ಫೈನಲ್ ಆಗಿ ಅಂಬಾರಿ ಗಾಡಿ ಖಾಲಿ ಆಯಿತು, ಲಾಸ್ಟ್ ಬ್ಯಾಟ್ರಿ ಹೋಟೆಲ್ ಖಾಲಿ. ಸ್ವಲ್ಪ ನೀರು ಬಿಟ್ಟಂಗೈತೆ, ಈಗ ತಾರ್ಪಾಲ್ ಮಡಚಬೇಕು. ಅಂಗಡಿ ಹೆಸರು ನೋಡಿ, ಕನಸು ಲುಮಿನಾಸ್. 4 ಬ್ಯಾಟ್ರಿ ಹೆಸರು ಮುಗಿಯುತ್ತೆ. 2 hours later. ಮಂಗ್ಳೂರಲ್ಲಿ ಇದ್ದೀನಿ ನೋಡಿ, ಚಿಕನ್ ತಂದಿದ್ದೀನಿ, ಕ್ಲೀನಾಗಿ ತೊಳೆದಿಕ್ಕಿದ್ದೀನಿ, ಚಿಕನ್ ಅಡುಗೆ ಮಾಡ್ತಾ ಇದ್ದೀನಿ. ಬರ್ರಿ ನೋಡಿ, ಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಪೇಸ್ಟ್ ತಂದಿಲ್ಲ ನಾನು, ಯಾವಾಗಲೂ ಕುಟ್ಬಿಟ್ಟೆ ಹಾಕೋದು. ಪೇಸ್ಟ್ ನಾನು ತರಲ್ಲ, ಯಾಕಂದರೆ ಸ್ವಲ್ಪ ಬರೀ ನೀರು ನೀರಾಗಿರುತ್ತೆ. ಒಂದೆರಡು ಟಮಾಟ, ನಾನೇ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಇದನ್ನು ತಗೊಂಡು ನಾನೇ ಕುಟ್ಟಿ ಮಡಗಿರೋದು. ಮೆಣಸಿನ್ಕಾಯಿ, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಸಿಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಚಿಕನ್ ಕ್ಲೀನಾಗಿ ತೊಳೆದಿಕ್ಕಿದ್ದೀನಿ, ಬರ್ರಿ ಅಡುಗೆ ಮಾಡೋಣ, ತೋರಿಸ್ತಾ ಹೋಗ್ತೀನಿ ನೋಡಿ. ಒಂದು ಬಾ ಇದರಲ್ಲಿ ಕುಕ್ಕರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ, ಕೆಲವೊಬ್ರು ಹಾಕಲ್ಲ, ನಾನಂತೂ ಹಾಕಿದ್ದೀನಿ. ಇದಾದಮೇಲೆ ಮೆಣಸಿನ್ಕಾಯಿ ನೋಡಿ, ಮೆಣಸಿನ್ಕಾಯಿ ಹಾಕ್ಕೊಂಡು ಓಹೋ ಸಮಾಧಾನ ಸಮಾಧಾನ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಈರುಳ್ಳಿ ಹಾಕೋಣ ನೋಡಿ. ಈರುಳ್ಳಿ ಹಾಕಿದ್ದೀನಿ, ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತೈತೆ. ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಪೇಸ್ಟ್ ಇದ್ದರೆ ಹಾಕ್ಬೋದು. ನಾನಂತೂ ಯಾವತ್ತೇ ಆಗಲಿ ಟೈಮಿಲ್ಲ, ಅರ್ಜೆಂಟ್ ಮಾಡ್ಕೋಬೇಕಂದ್ರೆ ಅಡುಗೆ, ಅವತ್ತು ಮಾತ್ರ ಪೇಸ್ಟ್ ಅಂತ ಹಾಕ್ತೀನಿ. ಇಲ್ಲಾಂದರೆ ಶುಂಠಿ ತಗೊಬಂದು ನೋಡಿ, ನೋಡಿದ್ರೆ ಶುಂಠಿ ಚೆನ್ನಾಗಿ ಸರಿ ಕಾಣಿಸ್ತಿಲ್ಲ. ಶುಂಠಿ ಬೆಳ್ಳುಳ್ಳಿ ಎಲ್ಲ ತಗೊಬಂದು ನಾನೇ ಇದು ಮಾಡಿ ಕುಟ್ಟಿ ಹಾಕೋದು, ಚೆನ್ನಾಗಿ ಜಜ್ಜಿಬಿಟ್ಟು ನಾನೇ ಹಾಕ್ತೀನಿ. ಅವಾಗ ಟೇಸ್ಟ್ ಬರುತ್ತೆ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬರೀ ನೀರು ನೀರಾಗಿರುತ್ತೆ, ಬರೀ ನೀರೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕ್ಕಿರ್ತಾರೆ ಅವರು. ಹಂಗಾಗಿ ನಾನು ಯಾವತ್ತೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದು ಹಾಕಲ್ಲ, ಎಮರ್ಜೆನ್ಸಿ ಇದ್ದಾಗ ಮಾತ್ರ ಹಾಕೋದು. ಬನ್ನಿ, ಇವು ಎಲ್ಲ ಆಯಿತು, ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕೋಣ ನೋಡಿ. ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ, ಚೆನ್ನಾಗಿ ಇದಾಗಬೇಕು, ಅದು ಹಸಿ ಸ್ಮೆಲ್ಲು ಎಲ್ಲ ಹೋಗಬೇಕು ಶುಂಠಿ ಬೆಳ್ಳುಳ್ಳಿದು. ಅದು ಹೋಗ್ತಿದ್ದಂಗೆ ಚಿಕನ್ ಹಾಕೋದು ನೆಕ್ಸ್ಟು. ಕೆಲವೊಬ್ರು ಟೊಮಟೊ ಹಾಕ್ತಾರೆ, ನಾನು ಟೊಮಟೊ ಹಾಕಲ್ಲ, ನಮ್ಮದೇ ಒಂಥರ ಸ್ಟೈಲು, ಒಟ್ಟಿನಲ್ಲಿ ಚೆನ್ನಾಗಿರ್ತೈತೆ. ಎಣ್ಣೆಯಲ್ಲೇ ಚಿಕನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಟೊಮಟೊ ಹಾಕೋದು, ಉಪ್ಪು ಎಲ್ಲ ಮುಂಚೆ ಇದೆಲ್ಲ ಹಾಕಿ. ಬನ್ನಿ ಇವಾಗ ಚಿಕನ್ ಹಾಕೋಣ ನೋಡಿ. ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಯಿಸ್ಬೇಕು ನೋಡಿ. ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ನಮಗೆ ಇದು ಉಪ್ಪು ಕರೆಕ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ರೆ ಮಿಕ್ಸ್ ಮಾಡ್ಬೇಕು ಇವಾಗ ನೋಡಿ.
ಉಪ್ಪಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಹಂಗೆ ಒಂದು ಸ್ವಲ್ಪ ಕ್ಲೀನಾಗಿ ಸ್ವಲ್ಪ ನೀರು ಬಿಡುತ್ತೆ ಚಿಕನ್ನು, ಆ ನೀರು ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ಚಿಕನ್ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಟೊಮಾಟೊ ಹಾಕೋದು ನಾನು. ಆವಾಗ ಉಪ್ಪು ಖಾರ ಎಲ್ಲ ಚಿಕನ್ಗೆ ಹಿಡಿತೈತೆ. ಹಿಡಿದಾದ್ಮೇಲೆ ಟೊಮಾಟೊ ಹಾಕೋದು. ಟೊಮಾಟೊ ಹಾಕಿ ಹಿಡಿಯಲ್ಲ ಬೇಗ. ಆಮೇಲೆ ನೀರು ಹಾಕೋದು. ಮೊಬೈಲ್ ಹಿಡ್ಕೊಂಡ್ರೆ ತಿರುಗ್ಸೋಕ್ಕೆ ಆಗಲ್ಲ. ಬರ್ರಿ ಹಂಗೆ ನೋಡ್ತಾ ಹೋಗೋಣ. ನೋಡಿ ಚೆನ್ನಾಗಿ ಕುದಿತೈತೆ, ನೀರು ಬಿಡ್ತೈತೆ. 10-10 ರೂಪಾಯಿದು 2 ಹಾಚಿ ಚಿಕನ್ ಮಸಾಲ 1 ಕೆಜಿಗೆ. 2 ಹಾಕ್ಬೇಕು, 1 ಹಾಕಿರೆ ಸಾಲಲ್ಲ. 1 ಕೆಜಿ ಚಿಕನ್ ಅಲ್ವಾ, ಅದಕ್ಕೆ. ಅದು ಬಿಟ್ಟರೆ ಬೇರೆ ಏನು ಹಾಕಲ್ಲ. ಚಿಕನ್ ಮಸಾಲ ಸ್ವಲ್ಪ ಇದಾಗ್ತೀನಿ, ಧನಿಯಾ ಪುಡಿ, ಯಾಕಂದರೆ ಚಿಕನ್ ಮಸಾಲದಲ್ಲಿ ಎಲ್ಲ ಇರ್ತೈತೆ ಇದ್ರಾಗೆ. ಹಂಗಾಗಿ ಧನಿಯಾ ಪುಡಿ ಸ್ವಲ್ಪ ಹಾಕಿರೆ ಮುಗೀತು. ಬರ್ರಿ ಮಿಕ್ಸ್ ಮಾಡೋಣ. ನೋಡಿ ಸ್ನೇಹಿತರೆ, ಚಿಕನ್ ಮಸಾಲ 2 ಪ್ಯಾಕೆಟ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಅನ್ನ ಮಾಡಬೇಕಿನ್ನು, ಮಾಡ್ಕೊಳ್ಳೋಣ ಅನ್ನ. ಇದಾಗಲಿ, ಫಸ್ಟು ಸಾರಾಗಲಿ, ಆಮೇಲೆ ಅನ್ನ ಕುಕ್ಕರಾಗಿಟ್ಟರೆ 2 ನಿಮಿಷಕ್ಕೆ ಆಗೋಗುತ್ತೆ. ಚೆನ್ನಾಗಿ ಇದರಲ್ಲೇ ಮಿಕ್ಸ್ ಮಾಡಬೇಕು, ನೀರು ಹಾಕೋಕ್ಕೆ ಹೋಗ್ಬಾರ್ದು. ಸಡನ್ನಾಗಿ ನೀರು ಹಾಕಿರೋ ಉಪ್ಪು ಖಾರ ಹಿಡಿಯೋಲ್ಲ ಚಿಕನ್ಗೆ. ಹಂಗಾಗಿ ಆಮೇಲೆ ನೀರು ಹಾಕೋದು. ಸ್ನೇಹಿತರೆ, ಫೈನಲ್ಲಾಗಿ ಅಡುಗೆ ಆಯಿತು. ಬನ್ನಿ ಊಟ ಮಾಡೋಣ. ಕುಡಿಯೋಕ್ಕೆ ನೀರು, ಊಟ, ಅಲ್ಲಿ ಅನ್ನ ಸಾರು ಐತೆ. ಅನ್ನ ನೋಡಿ ಹಿಂಗಾಗವಪ್ಪ. ಬನ್ನಿ ಊಟ ಮಾಡೋಣ. ಫಸ್ಟ್ ಊಟ ಮಾಡಿ ಆರಾಮ ಮಲಿಕೊಳ್ಳೋಣ. ನಾಳೆ ಬೆಳಗ್ಗೆ ಗಾಡಿ ಲೋಡ್ ಕಳಿಸ್ಬೇಕು. ಕಣ್ಣು ತುಂಬ ನಿದ್ದೆ ಮಾಡೋಣ. ದಿ ನೆಕ್ಸ್ಟ್ ಡೇ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮಂಗಳೂರು. ರಾತ್ರಿ ಬಂದು ಇಲ್ಲಿ ಹಾಲ್ಟ್ ಆದೆ. ಲೋಡ್ಗೆ ಹೋಗ್ಬೇಕು, ಲೋಡ್ಗೆ ಕಳಿಸ್ಬೇಕು ಗಾಡಿ. ಕಳಿಸ್ಬೇಕಾದ್ರೆ ಒಂದು ಸಮಸ್ಯೆ ನೋಡಿ ಏನಾಗೈತೆ. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ನಮ್ಮದು. ಬ್ಯಾಟ್ರಿ ಎಲ್ಲ ಬಿಚ್ಚಿದ್ದೀವಿ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ವ್ಯಾಕಮ್ ಫುಲ್ 0. ಒಳಗಡೆ ಅದೊಂದು ಹೊಸದು, ಇದೊಂದು ಹಳೇದು ಬ್ಯಾಟ್ರಿ. ಬ್ಯಾಟ್ರಿ ವರ್ಕ್ ಆಗ್ತಿಲ್ಲ, ಎಲ್ಲ ಬಿಚ್ಚಿದ್ದೀವಿ. ಬ್ಯಾಟ್ರಿ ಅಂಗಡಿಯವನು ಕಾಯ್ತಾ ಇದ್ದೀವಿ, ಬಂದಿಲ್ಲ. ಅವ್ನು ಬಂದರೆ ಜಂಪ್ ಸ್ಟಾರ್ಟ್ ಮಾಡಿ ಗಾಡಿ ಒಳಗೆ ಕಳಿಸ್ಬೇಕು ಲೋಡ್ಗೆ. ದೊಡ್ಡ ಸಮಸ್ಯೆ ಅಂದರೆ ದೊಡ್ಡ ಸಮಸ್ಯೆ ಅಪ್ಪ ನಮಗೆ. ಥೂ, ಬೆಳಗ್ಗೆ ಬೆಳಗ್ಗೆ ರಾಮಾಯಣಗಳು ಆಗ್ಬಿಟ್ರೆ ಭಾಳ ಬೇಜಾರಾಗ್ತವೆ. ಬನ್ನಿ ಬ್ಯಾಟ್ರಿ ಅಂಗಡಿನ ಬರಲಿ. ಬಂದ ಕೂಡಲೇ ಎಲ್ಲ ಕ್ಲೀನ್ ಮಾಡಿ ತೊಳೆದಿಕ್ಕಿದ್ದೀನಿ. ಎಲ್ಲ ರೆಡಿ ಮಾಡಿಸ್ಕೊಂಡು ಆರಾಮಾಗಿ, ಇವರು ನಮ್ಮ ಒಬ್ಬ ಆತ್ಮೀಯ ಸ್ನೇಹಿತರು. ಅವರು ಜಾಸ್ತಿ ಗೋವಾ ಲೈನ್ ಓಡಿಸೋರು. ಗೋವಾ, ಕೇರಳ ಎಲ್ಲಂದೆಲ್ಲ ಓಡಿಸ್ತಾರೆ. 14 ವೀಲು ಸುನಿ ಅಂತ. ನಮ್ಮ ವಿಡಿಯೋ ಸುಮಾರು ಎಲ್ಲ ವಿಡಿಯೋ ನೋಡ್ತಾ ಇರ್ತಾರೆ ಅವರು. ನಮ್ಮ ವಿಡಿಯೋಗಳನ್ನ ಸಲ ನೋಡ್ತಾ ಇರ್ತಾರೆ ಅವರು. ನಮ್ಮ ಪ್ಲಾಟ್ಫಾರಮ್ ನೋಡಿ, ಗ್ರಾನೈಟ್ ಇಳಿಸಿ ಇಳಿಸಿ ಎಲ್ಲ ಕುಯ್ದು ಬಿಸಾಕ್ಬಿಟ್ಟಿದ್ವಿ. ಡೋರ್ ನೋಡಿ, ಇನ್ನೂವರೆಗೂ ಮೊನ್ನೆ ಧಾರವಾಡದಲ್ಲಿ ಮುರಿದಾಕಿರೋ ಡೋರ್ ಇನ್ನೂವರೆಗೂ ರೆಡಿ ಮಾಡಿಸಿಲ್ಲ. ನೋಡಿದ್ರ ಓನರ್ಗಳ ಜೀವನ, ಗಾಡಿ ಓನರ್ಗಳ ಜೀವನ ಹೆಂಗೈತಂತ, ಕಷ್ಟ ಎಷ್ಟೈತಂತ. ಇದೊಂದು ಡೋರ್ ರೆಡಿ ಮಾಡ್ಸೋಕ್ಕಾಗ್ತಿಲ್ಲ. ಈ ಡೋರು ಪೂರ್ತಿ ಇದಾಗ್ಬಿಟ್ಟೈತೆ. ಇವೆಲ್ಲ ನೋಡಿ, ಇವೆಲ್ಲ ಕಟ್ಟಾಗ್ಬಿಡವೆ. ಇದು ನೋಡಿ, 2 ತುಂಡಾಗ್ಬಿಟ್ಟೆ ನೋಡಿ. ಇದು ಪೂರ್ತಿ ಡೋರೇ ರೆಡಿ ಮಾಡಿಸ್ಬೇಕು. ಈ ಪೂರ್ತಿ ಡೋರ್ ರೆಡಿ ಮಾಡೋಕ್ಕೆ 10,000 ಕೇಳ್ತಿದ್ದಾನೆ. ಏನು ಮಾಡೋಕ್ಕಾಗಲ್ಲ, ಹಂಗಾಗಿ ವೇಟಿಂಗಲ್ಲಿದೆ. ನೋಡೋಣ, ಈ ತಿಂಗಳಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡಿಸ್ಕೊಡೋಣ ಆದಷ್ಟು ಬೇಗ. ನಮ್ಮ ಅಂಬಾರಿ ಲೋಡಾಗಿ ಬಂದಿದ್ದಂತೆ. ಎಲ್ಲೈತೆ ಗಾಡಿ, ಗಾಡಿ ಎಲ್ಲೈತೆ, ಹೋಗಲಿ. ಅಲ್ಲಿದೆ ನೋಡಿ ಗಾಡಿ. ನೋಡೋರ ಇಲ್ಲಿ ಬಂದು ನಿಲ್ಸಿದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ. ಫೋನ್ ಮಾಡ್ತಾ ಇದ್ದಾರೆ ಡ್ರೈವರು. ಹೋಗೋಣ ನೋಡಿ, ಇಳಿತಾವ್ರೆ. ಆಯ್ತಾ, ಎಷ್ಟು ಬಂತು, ಎಷ್ಟಣ್ಣ? 25,300. ಸರಿ, ಇದು ವಾಟ್ಸಪ್ ಮಾಡಿದ್ರಾ? ಸರಿ ಆಯ್ತು. ಸ್ವಲ್ಪ ಎಲ್ಲ ಆಯ್ತಲ್ಲ, ಆಫ್ ಮಾಡಿದ್ರಾ? ಆಯ್ತಲ್ಲ, ಸೀಲ್ ಅಂತ ಇಲ್ಲ. ಅಂಬಾರಿ ನೋಡಿ, ಅಂಬಾರಿ 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 ಬಂದ್ಬಿಡ್ತು. ಒಳಗೆ ಹೋಗಿ ಬಂದರೆ ಎಷ್ಟು ಗಲೀಜಾಗಿರ್ತದೆ ಅಂದರೆ ಪರವಾಗಿಲ್ಲ.
ನಮ್ಮ ಬ್ಯಾಟ್ರಿ ಬಾಕ್ಸ್ ಬೆಳಗ್ಗೆ ಹಂಗೆ ಹೆಂಗೆ ಬೇಕಾರೆ ಹಂಗೆ ಹಾಕಿ ಕಳಿಸಿದ್ದೆ ಅರ್ಜೆಂಟಿಗೆ ಲಾಕು. ಹಾಂ ಬರಿ ಬಂತು ರೈಟ್ ಹೇಳೋಣ. ಸದ್ಯದ ಮಟ್ಟಿಗೆ ಹೂವುಗಳು ತೆಗೆದಿಲ್ಲ, ಇನ್ನು ಹೂವುಗಳು ತೆಗಿಬೇಕು. ಅಲ್ಲಿ ಜಾಗ ಇದೆಯಾ? ಅಲ್ಲೆಲ್ಲೂ ಜಾಗ ಇಲ್ಲ, ಇಲ್ಲಿ ಹಾಕಿರೋ ತೆಗೆಸ್ತಾರೆ. ಇಲ್ಲಿ ನೋಡಿ ಎಷ್ಟು ನೆಂದ್ಕೊಂಬಂದಿದೆ, ಒಳಗಡೆಯಿಂದ ಬರುತ್ತೆ ನೀರು. ಸೋರ್ತಾಯ್ತಾ ಮೀನು? ಅದನ್ನು ನೋಡಬೇಕು. ಗಾಡಿ ಅಳಚೆ ಬಂದಾಗ ಎಲ್ಲೂ ಸೋರ್ತಾ ಇಲ್ಲ. ಅಬ್ಬಾಬಾಬಾ ಏನು ಕೆಸರು! ಇಲ್ಲಿ ನೀರು ಸೋರ್ತೈತೆ ನೋಡಬೇಕು. ಹಿಂದ್ಗಡೆ ಪ್ಯಾಕಿಂಗ್ ಓಕೆ ಮಾಡಿದ್ದಾರೆ ಡೋರ್ಗೆ, ಓಕೆ ಆಗಿದೆ, ಎಲ್ಲನೂ ಓಕೆ ಆಗಿದೆ. ಸದ್ಯಕ್ಕೆ ಹೊಡ್ತಾ ಇರೋದು, ಡಿಸೈಡ್ ಇಲ್ಲ ಇನ್ನೂ ರೂಟ್ ಹೆಂಗೆ ಅಂತ. ಹೊಸನಗರ ರೂಟ ಅಥವಾ ಅಂಕೋಲ ರೂಟ ಅಂತ. ಅಂಕೋಲ ರೂಟಲ್ಲಿ ಗಾಡಿ ಬಿಡ್ತಾಯಿದ್ರೆ ಡೈರೆಕ್ಟ್ ಅಂಕೋಲ ರೂಟ್ ಹೋಗೋದು, ಇಲ್ಲಾಂದರೆ ಹೊಸನಗರ ರೂಟ್. ಒಂದು ರೌಂಡ್ ಗಾಡಿ ಚೆಕ್ ಮಾಡಿದ್ದಾಯಿತು, ಬರ್ರಿ ಈಗ ಒಳಗೆ ಹೋಗೋಣ. ಒಳಗಡೆ ಎಲ್ಲ ಓಕೆ. ವೇಮೆಂಟ್ ಸ್ಲಿಪ್ ಇಲ್ಲಿದೆ, ಟಮಾಟೋ ಕೆಳಗೆ ಇಟ್ಬಿಟ್ಟವ್ರೆ. ಎಷ್ಟು ಬಂದಿದೆ ವೇಮೆಂಟ್ ಸ್ಲಿಪ್? ಎರಡು ಇಲ್ಲೇ ಇತ್ತಲ್ಲ. ಎಷ್ಟು ಬಂದಿದೆ? 25 ಟನ್ನು 330 ಕೆಜಿ. ಎಲ್ಲಿಗಿದೆ? ಆದಿತ್ಯ ಬಿರ್ಲಾ ಗ್ಲೋಬಲ್ ಟ್ರೇಡಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಕಾಮಿನಿ. ಇಲ್ಲೈತೆ ನೋಡಿ, ಕಾಮಿನಿ ಐರನ್ ಆ್ಯಂಡ್ ಸ್ಟೀಲ್. ಹಾಂ, ಒಟ್ಟಿನಲ್ಲಿ ಅಂಬಾರಿ ಬಂತು. ಬರೀ ಬಿಲ್ ಬರಲಿ. ಬಿಲ್ ಬಂದಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ನಮ್ಮ ಸಬ್ಸ್ಕ್ರೈಬರ್ ಒಂದು ಪ್ರಶ್ನೆ ಹಾಕಿದರು ಅದ್ರ ಬಗ್ಗೆ, ಬಿಲ್ ಬಗ್ಗೆ. ಅದ್ರ ಬಗ್ಗೆ ಬಿಲ್ ಬಂದ ಕೂಡಲೇ ಡೀಟೇಲಾಗಿ ಹೇಳ್ತೀನಿ. ಸದ್ಯಕ್ಕೆ ಸ್ವಲ್ಪ ಒಳಗಡೆ ನೋಡಿ, ಎಲ್ಲ ಕ್ಲೀನ್ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ನೋಡೋರ, ಕಾಣ್ತಿದೆಯಾ ಅಷ್ಟು ಗಲೀಜಿರ್ತಿದೆ ಒಳಗಡೆ, ಧೂಳು ಧೂಳು ನೋಡಿ. ಎಲ್ಲ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ಕೈ, ಈಗ ನೋಡಿ ಎಷ್ಟು ಕ್ಲೀನಾಗೈತೆ ನೋಡಿ. ಕಪ್ಪು ಮಸಿ ಗಾಡಿ ತುಂಬ ಅದೇ ಇರ್ತೈತೆ, ಎಲ್ಲ ಇರ್ತದೆ. ಒಟ್ಟಿನಲ್ಲಿ ಎಲ್ಲ ಕ್ಲೀನ್ ಮಾಡೋಣ. ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಅಂತ ಹ್ಯಾಂಡ್ ವಾಶ್ ತಂದು ಇಕ್ಕಿದೆ ನೋಡಿ, ಸಂತೂರ್ ಹ್ಯಾಂಡ್ ವಾಶ್. ಕ್ಲೀನ್ ಮಾಡ್ಕೊಂಡು ರೆಡಿ ಆಗೋಣ, ಒಳ್ಳೆಯದಕ್ಕೆ ರೆಡಿಯಾಗಿರೋಣ.